ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ 35ನೇ ವಾರ್ಡ್ಗೆ ಆಗಮಿಸಿದ ಅಟ್ಟಿಗಾ ಬಾಬು ಅವರಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡ ದೇವರಾಯಪಟ್ಟಣದ ಗ್ರಾಮಸ್ಥರು. ಸಾವಿರಾರು ಅಭಿಮಾನಿಗಳ ಜೊತೆ ಕಾಲುನಡಿಗೆಯಲ್ಲಿ ದೇವರಾಯಪಟ್ಟಣಕ್ಕೆ ಬಂದ ಬೊಮ್ಮನಹಳ್ಳಿ ಬಾಬು ಅವರಿಗೆ ಕ್ರೈನ್ ಮೂಲಕ ಬೃಹತ್ ಸೇಬಿನ ಹಾರ ಹಾಕಿ ಅಭಿಮಾನಿಗಳು ಬರಮಾಡಿಕೊಂಡ್ರು. ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಬಾಬು ಅವರು ಆಶೀರ್ವಾದ ಪಡೆದುಕೊಂಡರು. ತುಮಕೂರು ನಗರದಲ್ಲಿ ಜೆಡಿಎಸ್ನಲ್ಲಿ ಅವಕಾಶ ಸಿಗದೆ ಹೋದರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತೇನೆ, ಈ ಬಾರಿ ತುಮಕೂರಿನಲ್ಲಿ ಸ್ಪರ್ಧೆ ಖಚಿತ ಎಂದ ಬಾಬು ಅವರು ಬಡವರ ಸೇವೆ ಮಾಡಲು ಒಂದು ಅವಕಾಶ ನೀಡಿ ಎಂದು ಕೈಮುಗಿದರು. ಸಾವಿರಾರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಿರ್ಮಾಣ ಮಾಡಕ್ಕೆ 5 ಲಕ್ಷ ಹಣ ಕೊಟ್ಟಿದ್ದೆ. ಮುಂದಿನ ದಿನಗಳು ದೇವಿನು ನನಗೆ ಆಶೀರ್ವಾದ ಮಾಡಬೇಕು. ದೇವಿ ಹತ್ರ ಕೂಡ ಪ್ರಾರ್ಥನೆ ಮಾಡ್ತೀನಿ, ಇಲ್ಲಿನ ಕೂಡ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ನನ್ನ ನಿಲ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ಕೈ ಮುಂದಿನ ದಿನಗಳು ಕೂಡ ನಿಮ್ಮ ಮನೆ ಮಗನಾಗಿ, ನಿಮ್ಮ ಊರ್ ಮಗನಾಗಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ತಮ್ಮನಾಗಿ ನಾನು ಜೊತೆಯಲ್ಲಿ ಇರ್ತೇನೆ ಅಂತ. ನಾವು ಖುಷಿಯಿಂದ ಮಾಡ್ತೀವಿ ಎಲ್ಲ. ನೀವು ಅಮ್ಮವ್ರ ಮುಂದೆ ಮಾತು ಕೊಡ್ತಾ ಕಣ್ಣು ನಿಂತು ನಿಂತು ಕಡೆ ಕೆಲಸ ಮಾಡ್ಕೊಡ್ತೀನಿ. ಶಿವಕುಮಾರ್ ಸ್ವಾಮಿಗಳು ದುರ್ಗಾದೇವಿಯ ದೇವಸ್ಥಾನದಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಬಂದಿದ್ದೀನಿ. ಈ ಆಶೀರ್ವಾದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಿ. ನಮ್ಮ ರಾಷ್ಟ್ರದಲ್ಲಿ ಜೆಡಿಎಸ್ ಬರಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೆ, ತುಂಬಿದೆ. ಅದು ಸ್ವಲ್ಪ ಆಯಿತು, ಹಂಗಾಗಿ ಅದು ಪ್ರಾಬ್ಲಮ್ ಕೊಟ್ಬಿಟ್ಟು ಈಗ ಕಾಂಗ್ರೆಸ್ ನಾಯಕರು ನಮ್ಮ ಕೈ ಹಿಡಿತಾರಂತ ಹೇಳಿ ನಾನ್ ಕೂಡ ಕಸ ಮಾಡೋದು ನಿಮ್ಮ ಸೇವೆ ಮಾಡಕ್ಕೆ, ನಿಮ್ಮ ಜೊತೆ ನಿಂತು ಸೇವೆ ಮಾಡಕ್ಕೆ ಇಲ್ಲೇ ಮನೆ ತಗೊಂಡಿದ್ದೀನಿ. ಇಲ್ಲೇ ಇರ್ತೀನಿ ತಿಂಗಳಾಗಿ ತಮ್ಮನಾಗಿ ನಮ್ಮ ಹೇಳಿದ್ರೆ ಮಾಡಬೇಕು. ಬೇರೆಯವರೆಲ್ಲ ಬಂದು ಅಣ್ಣನಿಗೆ ಎಷ್ಟು ಬೇಕು ಅಷ್ಟು ಕೊಟ್ಟಿದ್ದಾನೆ. ನಿಂತು ನಾನು ಬರ್ತಂತ ಐದಕ್ಕೆ ದಲಿತ ಬ್ಯಾಕ್ಗ್ರೌಂಡ್ ಹುಡುಗನು ನಮ್ಮ ಮನೆ ನಾವು ಜನರು ಕಷ್ಟ ಬಡವರು ಕಷ್ಟ ನಿಜ ಅಂದ್ರೆ ಎರಡು ಇಂಗ್ಲೀಷ್ ಸರಿ ನಾನು ಬಂದಿದ್ದೇನೆ. ಇವತ್ತು ದೇವರು ಚೆನ್ನಾಗಿ ಮಾಡಿದ್ದೇನೆ ಅಂತ ನಮ್ಮ ಸಮುದಾಯಗಳು ಕೂಡ ನಾನು ಕೈ ಯೋಚನೆ ಇದೆ. ಹಂಗಾಗಿ ಮನೆ ಮಗನಾಗಿ ನಿಮ್ಮ ಅಣ್ಣ ಸಮನಾಗಿ ನಾನು ನಿಮ್ಮ ಜೊತೆಯಲ್ಲಿ ನಿಮ್ಮ ಜೊತೆಗಿನ ತಗೊಳ್ತೀನಿ. ನೀವು ಕೂಡ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ಕಳಿಸ್ಬೇಕಂತ ದೇವರು ಹತ್ರ ಮಾಡಿ ಶುಭ ಪ್ರಾರ್ಥನೆ ಮಾಡಿ ನಿಮ್ಮ ಹತ್ರ ನಮಸ್ಕಾರ ಮಾಡಿ ಕೇಳ್ಕೊಂಡು. ವರದಿ ದರ್ಶನ್ ಡಿ. ಇದು ಕ್ರಾಂತಿ ನ್ಯೂಸ್ ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ.